ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಚೈತ್ರಾ ಕೃಷ್ಣ. ಹೆಣ್ಣು ಮಕ್ಕಳಿಗೆ ಸೀರೆ ಅಂದರೆ ಅಚ್ಚುಮೆಚ್ಚು, ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ಮಹಿಳೆಯರ ಪಾಲಿಗೆ ಏನೋ ಹಿಗ್ಗು. ಅದರಲ್ಲೂ ನಮ್ಮ ಭಾಗದ ಮೈಸೂರು ಸಿಲ್ಕ್ ಸೀರೆ ಅಂತ ಅಂದರೆ ನೀರಿಯರಿಗೆ ಭವ್ಯ ಪಾರಂಪರಿಕ ಉಡುಗೆ ಆಗಿದೆ ಎಂಬುವ ಭಾವನೆ ಕೂಡ ಇದೆ. ಇತ್ತೀಚೆಗೆ ವಿದೇಶಿಗರು ಕೂಡ ಸೀರೆ ಉಡುಗೆಗೆ ಆಕರ್ಷಿಸರಾಗುತ್ತಾರೆ. ಇದರಿಂದಾಗಿಯೇ ಮೈಸೂರು ಸಿಲ್ಕ್ ಸೀರೆಗಳು ವಿದೇಶದಲ್ಲಿ ತನ್ನದೇ ಆದಂತಹ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದೆ. ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಸೀರೆ ಉಡುಗೆಗೆ ಅಗ್ರಸ್ಥಾನ ನೀಡಲಾಗಿದೆ. ಭಾರತೀಯ ಮಹಿಳೆಯರಿಗೆ ಸೀರೆ ಎಂದರೆ ಅಚ್ಚುಮೆಚ್ಚು. ಮದುವೆ ಮುಂತಾದ ಶುಭ ಕಾರ್ಯಗಳಿಗೆ ರೇಷ್ಮೆ ಸೀರೆ ಉಡುಗೆಗೆ ಅಗ್ರಸ್ಥಾನವನ್ನು ನೀಡಲಾಗಿದೆ. ನಮ್ಮ ದೇಶದಲ್ಲಿ ರೇಷ್ಮೆ ಸೀರೆ ಎಂದರೆ ಎರಡು ಹೆಸರು ಕಣ್ಣೆದುರು ಕಾಣಿಸಿಕೊಳ್ಳುತ್ತದೆ, ಒಂದು ಕಾಂಜೀವರಂ, ಮತ್ತೊಂದು ಮೈಸೂರು ಸಿಲ್ಕ್ ಸೀರೆ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಗುಣಮಟ್ಟದ ರೇಷ್ಮೆ ಸೀರೆಗೆ ಹೆಸರುವಸ್ಕೆ ಆಗಿರುವಂತಹದ್ದು ಮೈಸೂರು ರೇಷ್ಮೆ. ಜಗತ್ತಿನಲ್ಲಿಯೇ ಹೆಸರುವಸ್ಕೆ ಪಡೆಯಲು ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ದೂರದೃಷ್ಟಿಯ ಆಡಳಿತವೇ ಕಾರಣ ಎನ್ನಬೇಕು. ಮೈಸೂರು ರಾಜ್ಯದಲ್ಲಿ ರೇಷ್ಮೆಯನ್ನು ಪರಿಚಯಿಸಿದ ಕೀರ್ತಿ ಟಿಪ್ಪು ಸುಲ್ತಾನನಿಗೆ ಸಲ್ಲಬೇಕು. ಆದರೆ ಅದಕ್ಕೊಂದು ಉದ್ಯಮ ಮಾನ್ಯತೆ ದೊರಕಿಸಿಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಿಲ್ಕ್ಸ್ ಇತಿಹಾಸ ಹೇಗಿದೆ ಅಂತ ಅಂದರೆ, ಮೈಸೂರು ಸಿಲ್ಕ್ ಸೀರೆಯ ಉಗಮದ ಕುರಿತು ಚರಿತ್ರೆಯನ್ನು ಅವಲೋಕಿಸಿದರೆ, ಮೊತ್ತ ಮೊದಲ ಕ್ರಿಸ್ತಶಕ 1780 1790 ಸಮಯದಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇದರ ಆರಂಭವಾಯಿತು. ಆದರೆ ತದನಂತರ ವಿದೇಶಗಳಿಂದ ಆಮದಾಗುವ ವಿವಿಧ ರೇಷ್ಮೆ ಹಾಗೂ ರೇಯಾನ್ ಬಟ್ಟೆಗಳೇ ಆದ್ಯತೆ ಹಾಗೂ ಜನಪ್ರಿಯತೆ ಪಡೆದುದರಿಂದ ಮೈಸೂರು ಸಿಲ್ಕ್ನ ತಯಾರಿ ಹಾಗೂ ಜನಪ್ರಿಯತೆ ಅತೀವವಾಗಿ ಕುಗ್ಗಿತು. ತದನಂತರದ ಕಾಲದಲ್ಲಿ ಮೈಸೂರು ಅರಸರ ಆಳ್ವಿಕೆಯ ಕಾಲದಲ್ಲಿ ಪುನಃ ಜನಪ್ರಿಯತೆಯ ಉತ್ತುಂಗ ತಲುಪಿದ ಈ ಸೀರೆಗಳು ಇಂದಿಗೂ ಅದರದೇ ಆದ ರೀತಿಯ ಬೇಡಿಕೆಯನ್ನು ಪಡೆದಿದೆ. ಆರಂಭದಲ್ಲಿ ಮೈಸೂರು ಸಿಲ್ಕ್ ಫ್ಯಾಕ್ಟರಿಯಲ್ಲಿ 1912 ಮೈಸೂರು ಮಹಾರಾಜರ ಆಸಕ್ತಿ ಹಾಗೂ ಒಲುಮೆಯಿಂದ ಆರಂಭವಾಗಿ 1932 ಅಧಿಕ ತಯಾರಿ ಶುರುವಾಯಿತು. ಮೈಸೂರು ರಾಜರು 32 ಹ್ಯಾಂಡ್ಲೂಮ್ಗಳನ್ನು ಸ್ವಿಟ್ಜರ್ಲ್ಯಾಂಡ್ನಿಂದ ಆಮದು ಮಾಡಿಸಿದರು. ಆ ಕಾಲದಲ್ಲಿ ಇದು ಇಡೀ ಭಾರತದಲ್ಲಿಯೇ ಪ್ರಥಮ ವಿಶೇಷವಾಗಿತ್ತು. ಯಂತ್ರ ತರಿಸಿದ್ದು ಹೇಗೆ ಅಂತ ಅಂದರೆ, 1912 ಬ್ರಿಟನ್ನಲ್ಲಿ ನಡೆದ ರಾಣಿ ವಿಕ್ಟೋರಿಯಾ ಅವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವಕ್ಕೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತೆರಳಿದರು. ಆಗ ಅಲ್ಲಿನ ರಾಜ ಮನೆತನದವರು ಧರಿಸಿದ್ದ ಯಂತ್ರ ನಿರ್ಮಿತ ರೇಷ್ಮೆ ವಸ್ತ್ರಗಳು ಅವರ ಗಮನ ಸೆಳೆದಿತ್ತು. ಇದನ್ನು ಮೈಸೂರಿನಲ್ಲಿ ಏಕೆ ತರಿಸಬಾರದು ಎಂದು ಆಲೋಚಿಸಿದ ಅವರು ಆ ಕುರಿತಂತೆ ಮಾಹಿತಿ ಪಡೆದು ಸ್ವಿಟ್ಜರ್ಲ್ಯಾಂಡ್ನಿಂದ 23 ವಿದ್ಯುತ್ ಮಗ್ಗಗಳನ್ನು ಮೈಸೂರಿಗೆ ತರಿಸಿಕೊಂಡು ರೇಷ್ಮೆ ಸೀರೆ ತಯಾರಿಸುವ ಕಾರ್ಖಾನೆಗೆ ಚಾಲನೆಯನ್ನು ನೀಡಿದರು. ಆರಂಭದಲ್ಲಿ ಮೈಸೂರು ಸಿಲ್ಕ್ ಸೀರೆಯ ತಯಾರಿ ಕೇವಲ ರಾಜಮನೆತನದ ಬಳಕೆಗಾಗಿ ಮೀಸಲಾಗಿತ್ತು. ತದನಂತರ ರಾಜ್ಯಾಡಳಿತ ಪ್ರಧಾನ ಬಳಕೆಗಾಗಿ ಮೈಸೂರು ಸಿಲ್ಕ್ ಸೀರೆಗಳ ತಯಾರಿ ಅಧಿಕವಾಗಿ ತಯಾರಾಗಲು ಪ್ರಾರಂಭವಾಗಿತ್ತು. ಸ್ವಾತಂತ್ರ್ಯ ನಂತರ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಹೆಸರಿನಲ್ಲಿ 1980 ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶ್ವ ಬ್ಯಾಂಕ್ನ ಸಹಯೋಗಿತದೊಂದಿಗೆ ಬಹು ಜನಪ್ರಿಯವಾಯಿತು. ಶುದ್ಧ ಚಿನ್ನದ ಜರಿ ಸೀರೆಗಳು. ಕರ್ನಾಟಕವು ತನ್ನ ರಾಜಮನೆತನದ ಪರಂಪರೆ ಹಾಗೂ ವೈಭವದಿಂದ ಶ್ರೀಮಂತವಾಗಿದೆ. ಹಾಗಾಗಿ ಇಲ್ಲಿ ಉತ್ಪಾದಿಸಲಾಗುವ ರೇಷ್ಮೆ ತನ್ನ ಶ್ರೀಮಂತ ಹಾಗೂ ನಾಜುಕಾದ ಜರಿತಾರೆಗಳ ಮೂಲಕ ಕರ್ನಾಟಕ ಪಾರಂಪರಿಕ ವೈಭವ ಪ್ರತಿಫಲಿಸುತ್ತದೆ. ಮೈಸೂರು ರೇಷ್ಮೆ ಎನ್ನುವ ಹೆಸರು ಮೈಸೂರಿನ ಪರಂಪರೆಗೆ ತಕ್ಕದಾದ ಗೌರವ. ಈ ರಾಜ ಪರಂಪರೆಯನ್ನು ಕರ್ನಾಟಕ ರೇಷ್ಮೆ ಕೈಗಾರಿಕಾ ನಿಗಮ ಕಳೆದ 9 ದಶಕಗಳಿಂದ ಕಾಯ್ದುಕೊಳ್ಳುತ್ತಾ ಹೆಮ್ಮೆಯಿಂದ ಮುನ್ನಡೆಸಿಕೊಂಡು ಹೋಗುತ್ತಿದೆ. ಶುದ್ಧ ಚಿನ್ನದ ಜರಿಯೊಂದಿಗೆ ಪರಿಪೂರ್ಣ ಶುದ್ಧ ರೇಷ್ಮೆಯನ್ನು ಉತ್ಪಾದಿಸುತ್ತಾ ಬಂದಿರುವ KSIC ರೇಷ್ಮೆ ನೂಲು ತೆಗೆಯುವುದರಿಂದ ಮೇಲ್ಗೊಂಡ ವಿವಿಧ ಬಣ್ಣಗಳಲ್ಲಿ ಹಾಗೂ ವಿನ್ಯಾಸಗಳಲ್ಲಿ ಶುದ್ಧ ರೇಷ್ಮೆ ಬಟ್ಟೆಯನ್ನು ನೇಯುವಲ್ಲಿ KSIC ದೇಶದಲ್ಲಿ ಏಕಮಾತ್ರ ಸಂಸ್ಥೆ. 115 ಬಗೆಯ 300ಕ್ಕೂ ಹೆಚ್ಚು ಸೀರೆಗಳ ಮಾದರಿ ಶತಮಾನ ಪೂರೈಸಿ ಮುನ್ನುಗ್ಗುತ್ತಿರುವ ರೇಷ್ಮೆ ಕಾರ್ಖಾನೆ ಈಗ ತಿಂಗಳಿಗೆ 32 ಮೀಟರ್ ರೇಷ್ಮೆಯನ್ನು ನೇಯ್ದು ಗುಣಮಟ್ಟದ ಸೀರೆಯನ್ನು ಉತ್ಪಾದಿಸುತ್ತಿದೆ. ಇನ್ನು ಮೈಸೂರು ಸಿಲ್ಕ್ ಸೀರೆಯು ಹಲವು ರೀತಿಯ ವಿಶೇಷತೆಗಳನ್ನು ಹೊಂದಿದೆ. ಈ ಸೀರೆಯ ಜರಿ ಮಾಸದೆ ಹೊಚ್ಚ ಹೊಸದಂತೆ ಕಾಣುವುದು ವಿಶೇಷವಾಗಿದ್ದು, ಇಲ್ಲಿ ಕುಸುರಿ ವಿನ್ಯಾಸ ಸೀರೆ ದೊಡ್ಡ ಬುಟ್ಟ
ಪಲ್ಲು ಸೀರೆ, ಶ್ರೀಮಂತ ಪಲ್ಲು ಸೀರೆ, ಜವಾರಿ ಅಂಚಿನ ಸೀರೆ, ಸಣ್ಣ ಮಾವಿನ ಸೀರೆ, ಜರಿ ಪ್ರಿಂಟೆಡ್ ಸೀರೆ, ಟಿಶ್ಯೂ ಸೀರೆ, ಸಾಂಪ್ರದಾಯಿಕ ಜರಿ ಸೀರೆ, ಹೀಗೆ 115 ಬಗೆಯ 300 ಹೆಚ್ಚು ವರ್ಣರಂಜಿತ ಮಾದರಿಯ ಸೀರೆಗಳು ಇಲ್ಲಿ ತಯಾರಾಗುತ್ತಿರುವುದು ಪ್ರಮುಖವಾಗಿದೆ. ಮೈಸೂರು ಸಿಲ್ಕ್ ಸೀರೆ ಸ್ವಚ್ಛ ಮಾಡುವುದು ಹೇಗೆ ಅಂತ ಅಂದರೆ, ಸಾಂಪ್ರದಾಯಿಕ ಮೈಸೂರು ಸಿಲ್ಕ್ ಸೀರೆಗಳನ್ನು ಕಪಾಟಿನಲ್ಲಿ ಇತರೆ ಬಟ್ಟೆಗಳೊಂದಿಗೆ ಇಡಬೇಡಿ. ಇದೊಂದು ರೇಷ್ಮೆ ಸೀರೆಯನ್ನು ಮಸ್ಲಿನ್ ಬಟ್ಟೆಯಲ್ಲಿ ಸುತ್ತಿ ಇಡಿ. ಉತ್ತರಿ ಬಿಸಿಲಿಗೆ ಸೀರೆಗಳನ್ನು ಒಣಗಿಸಿ ಆಗಾಗ ಮಡಿಕೆಗಳನ್ನು ಬದಲಾಯಿಸುವುದನ್ನು ಮರೆಯಬೇಡಿ. ಇಲ್ಲದಿದ್ದರೆ ಸೀರೆ ಇಟ್ಟಲ್ಲಿಯೇ ಕಟ್ ಆಗುವ ಅಥವಾ ಹರಿದು ಹೋಗಬಹುದು. ರೇಷ್ಮೆ ಸೀರೆ ಇರುವ ಕಪಾಟಿನಲ್ಲಿ ಸಿಲಿಕಾ ಬ್ಯಾಗ್ಗಳನ್ನು ಇರಿಸಿ, ಇದರಿಂದಾಗಿ ತೇವಾಂಶ ಆಗುವುದಿಲ್ಲ. ಇನ್ನು 4-5 ತಿಂಗಳಿಗೊಮ್ಮೆ ರೇಷ್ಮೆ ಸೀರೆ ಅಥವಾ ಸಿಲ್ಕ್ ರೇಷ್ಮೆ ಸೀರೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಮಡಚಿಡಬೇಕು. ತೇವಾಂಶ ಹೆಚ್ಚು ಇರುವಂತಹ ಪ್ರದೇಶದಲ್ಲಿ ಕನಿಷ್ಠ 2-3 ತಿಂಗಳಿಗೊಮ್ಮೆಯಾದರೂ ನೆರಳಿನಲ್ಲಿ ಒಣಗಿಸಬೇಕು. ಇನ್ನು ನೀರಿನಲ್ಲಿ ತೊಳೆದಾಗ ತಂತಿಗಳಿಗೆ ಇಳಿಬಿಡುವ ಬದಲು ನೆಲದ ಮೇಲೆ ಹಾಕಿ ಒಣಗಿಸಬೇಕು. ಈ ವಿಡಿಯೋದಲ್ಲಿ ನೀಡಲಾಗಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.